ಕಾರ್ಯಕರ್ತರು ಅದರ ಬಗ್ಗೆ ಬಿಟ್ಟು ಲವ್ ಜಿಹಾದ್ ಹಿಂದುತ್ವದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಬಿಜೆಪಿ ಕಾರ್ಯಕರ್ತರು ಕರೆ ಕೊಟ್ಟಿದ್ದಾರೆ. ಅವರ ಅಜೆಂಡಾ ಏನು ಅಂತ ತೋರಿಸಿಕೊಟ್ಟವ್ರೆ. ಯುಪಿ ಚೀಫ್ ಮಿನಿಸ್ಟರ್ಗೆ ಫಸ್ಟ್ ಲವ್ ಮಾಡು ಅಂತೇಳಿ, ಆಮೇಲೆ ಜಿಹಾದ್ ಇರಲಿ. ಮುಂಡೇವ ಇವರೇ ಮದುವೆ ಆಗ್ತಾ ಇಲ್ಲ, ಲವ್ ಬಗ್ಗೆ ಇವ್ರಿಗೆ ಏನ್ ಗೊತ್ತು? ಲವ್ ಮಾಡಿದ್ರೆ ತಾನೇ ಇವ್ರಿಗೆ ಗೊತ್ತಾಗೋದು. ಮುಂದೆ ಬೆಳೀತಕ್ಕಂತ ಮಕ್ಕಳಿಗೆ ಏನ್ ಪಾಠ ಹೇಳ್ಕೊಡ್ತಾ ಇದಾರೆ ಬಿಜೆಪಿ ಅಧ್ಯಕ್ಷರು? ಇವರು ಸಂಸ್ಕೃತಿ ನಳಿನ್ ಕುಮಾರ್ ಕಟೀಲ್ರವರೇ, ನೀವು 12 ಜನ ಬೆಂಗಳೂರು ಬೊಂಬಾಯಿ ಕರ್ಕೊಂಡೋಗಿ ವಿಡಿಯೋ ತೆಗೆದು ಪಿಟೀಲ್ ಬಾರಿಸಿದ್ರಲ್ಲ ಕಟೀಲ, ಆ ಪಿಟೀಲ್ ಸ್ಟೇ ತಗೊಂಡಿದ್ರಲ್ಲ, ಎಲ್ಲಿ ಪಿಟೀಲ್ ಬಾರಿಸಿದ್ರು ಇವರು? ಅದೇನಾದ್ರೂ ನೀವು ಪರದೆ ಮೇಲೆ ತರಕ್ಕೆ ತಯಾರಾಗಿದ್ದೀರೋ? ಅಥವಾ 12 ಜನ ಏನು ಸ್ಟೇ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಸದಾನಂದ ಗೌಡ, ಅವರು ಸ್ಟೇ ವೆಕೇಟ್ ಮಾಡಿಸಿ ಆ ವಿಡಿಯೋಗಳನ್ನ ಸಾರ್ವಜನಿಕರಿಗೆ ತೋರಿಸ್ರಿ, ಅವಾಗ ಜಿಹಾದ ಪಿಟೀಲ ಕಟೀಲ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಅದಕ್ಕೆ ಜನತಾದಳ ಇಂಥ ಕ್ಷುಲ್ಲಕವಾದಂಥ ವಿಚಾರಗಳಿಗೆ ನಾವು ಪ್ರಸ್ತಾಪ ಮಾಡ್ತಕ್ಕಂಥದ್ದೇ ನಮಗೆ ನಾಚಿಕೆ ಆಗತ್ತೆ. ಇವೆಲ್ಲ ಪೋಲಿ ಹುಡುಗರು ಮಾತಾಡೋ ಮಾತುಗಳಿವು. ಒಬ್ಬರು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಲವ್ ಮಾಡ್ರಿ ಜಿಹಾದ್ ಮಾಡ್ರಿ ಅಂತೇಳಿ ಏನು ಇವ್ರು ಕರೆ ಕೊಡ್ತಾರೆ? ರಾಜ್ಯದ ಜನ, ದೇಶದ ಜನ ಇವರನ್ನು ಅರ್ಥ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಹೊತ್ತು ಹೊರಗೆ ಹಾಕ್ಬೇಕು. ಇವರು ಇದೇ ಮಾಡಿದ್ರೆ ಕೋವಿಡ್ ನೋಡ್ರಿ ಶುರುವಾಯ್ತು. ಈಗ ಇವರು ಕಾಲಿನ ಪುಣ್ಯದ ಫಲ ಹೋಯ್ತು, ಕೋವಿಡ್ ಮತ್ತೆ ವಾಪಸ್ ಬರ್ತಾ ಇದೆ. ಆದ್ರಿಂದ ಈ ಏನು 12 ಜನ ವಿಡಿಯೋಗ್ರಾಫರ್ ವಿಡಿಯೋಗಳಿದಾವೋ, ಈಗಾಗಲೇ ಒಬ್ಬ ಹುಡುಗ ಸಿಗಾಕೊಂಡಿದ್ದಾನೆ ಅದರಲ್ಲಿ, ಅವನ ಮೇಲೆ ಕೇಸ್ ಆಗಿದೆ, ಆತನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತ ಸೂಚನೆ ಬಂದಿದೆ. ಆ ಹೆಣ್ಣುಮಗಳು ಒಬ್ಳು ರಿಪೋರ್ಟ್ ಕೊಟ್ಟವಳೆ, ಅವನಿಗೆ ಕುಲಂಕುಶವಾಗಿ ಎನ್ಕ್ವೈರಿ ಮಾಡಬೇಕು, ಅವನಿಂದ ಸತ್ಯಾಂಶವನ್ನು ಹೊರಗೆ ತೆಗಿಬೇಕು. ಅದನ್ನ ಡಿ ಜಿ ಸೂದ್ ಅವ್ರಿಗೆ ಹೇಳ್ತೇನೆ ನಾನು, ಸ್ಪೆಷಲ್ SIT ಟೀಮ್ ನೀವು ಕಾನ್ಸ್ಟಿಟ್ಯೂಟ್ ಮಾಡಿ, ಬೊಂಬೈ ಕ್ಯಾಸೆಟ್ಗೂ ಈ ಹುಡುಗನಿಗೂ ಸಂಬಂಧ ಇದೆಯಾ ರಾಜಕೀಯವಾಗಿ? ಇದರಲ್ಲಿ 3 ಜನ ಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ. ಆ 3 ಜನ ಮಂತ್ರಿಗಳು ಯಾರು? ನಾನಿದನ್ನು ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಇವತ್ತು ನಾಚಿಕೇಡು, ನಮ್ಮ ವ್ಯಕ್ತಿತ್ವಕ್ಕೆ ಈ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು. ಆದರೆ ಒಬ್ಬ BJP ರಾಜ್ಯಾಧ್ಯಕ್ಷ ಹೇಳಿಕೆ ಕೊಟ್ಟಮೇಲೆ ನೀವು ಕೇಳಿದ ಮೇಲೆ ಸುಮ್ಮನಿದ್ರು ಕೂಡ ಅಪರಾಧ ಆಗತ್ತೆ. ಸೊ ಆದ್ರಿಂದ ಇವತ್ತು ರಾಜ್ಯದ ಜನರಿಗೆ ಇಷ್ಟೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವರಿಗೆ ಮುಂದೆ ಸರ್ಕಾರ ಬಂದ್ರೆ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಇದನ್ನೇ ಹೇಳಿದ್ರು. ನಾವು ಲವ್ ಮಾಡ್ತೀವಿ, ಲವ್ ಮಾಡೋರನ್ನು ಹಿಡಿದಿಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಸೀಟಿ ಹೊಡಿತೀವಿ, ಬಸ್ನಾಗ ನೋಡ್ತೀವಿ, ಇದನ್ನೇ ಹೇಳ್ತಾರೆ ಹೊರತು 3 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಈ ರಾಜ್ಯದ್ದು, ರೈತರಿಗೇನು, ಬಡವರಿಗೇನು, ಯುವಕರಿಗೇನು? ಇವತ್ತೇನು ಪಂಚರತ್ನ ಕಾರ್ಯಕ್ರಮ ಇದೆ ಹಳೆ ಮೈಸೂರಿನಲ್ಲಿ, ಏನು ಇವತ್ತಿನ ದಿವಸ ಯಾತ್ರೆ ಯಶಸ್ವಿಯಾಗಿ ತೇರೋದಂಗೆ ಹೋಯ್ತು, ಮಹಾಲಕ್ಷ್ಮಿ ತೇರೋದಂಗೆ ರಾತ್ರಿ 1 ಗಂಟೆ 2 ಗಂಟೆಗೆ ಹಳ್ಳಿಯಲ್ಲಿ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು BJP ಅವ್ರ ಹತ್ರಕ್ಕೆ ಸಬ್ಜೆಕ್ಟ್ ಇಲ್ಲ, ನಾವು ಇದು ಮಾಡ್ತೀವಿ ಅಂತ ಹೇಳಕ್ಕೂ ಆಗ್ತಾ ಇಲ್ಲ ಅವರಿಗೆ, ಮಾಡಲಿಲ್ಲ 3 ವರ್ಷದಿಂದ. ಸೊ ಕುಮಾರಸ್ವಾಮಿ ಅವರು 14 ತಿಂಗಳಲ್ಲಿ ಏನು ಮುಖ್ಯಮಂತ್ರಿಯಾಗಿ ಮಾಡಿದ್ರು, ಏನು ವಚನ ಕೊಟ್ಟಿದ್ರು, 25,000 ಕೋಟಿ ರೂಪಾಯಿ
ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ 5 ರಿಂದ 15,000 ಜನ ಆ ಸಾಲದ ಉಪಕಾರ ಪಡೆದಂತ ರೈತರು ಇದ್ದಾರೆ ಆ ಎಲ್ಲ ರೈತರಿಗೆ ನಾನು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪತ್ರ ಬರೀತಾ ಇದ್ದೀವಿ ಇವತ್ತು ನೀವು ಇದನ್ನು ಉಪಯೋಗ ಪಡೆಕೊಂಡಿದ್ದೀರಿ ಪಂಚರತ್ನ ನಮ್ಮ ರಾಜ್ಯದಲ್ಲಿ ಬರಬೇಕು ರೈತರಿಗೆ ರೈತರ ಮಕ್ಕಳಿಗೆ ಬಡವರಿಗೆ ಆಸ್ಪತ್ರೆ ವಿದ್ಯಾಭ್ಯಾಸ ವಾಸಕ ಮನೆ ಮಹಿಳಾ ಸಬಲೀಕರಣ ಯುವಕರಿಗೆ ಉದ್ಯೋಗ 65 ವಯಸ್ಸಾದವರಿಗೆ 5,000 ರೂಪಾಯಿ ಪೆನ್ಷನ್ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ ರದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಹತ್ರ ಬದಲು ಹೇಳತಕ್ಕಂತದಿಕ್ಕಿಲ್ಲ ಅವರು ಹೇಳೋದೇನು ಅಮೋಲ್ ತೆಗೆದು ನಂದನಿ ತಗೋತೀವಿ ಕೈ ಏನಾದರೂ ಮುಟ್ಟಿದ್ರೆ ನೀವು ಅದನ್ನ ಹುಷಾರ್ ರೈತರ ಮಕ್ಕಳು ಕಟ್ಟಿದಂತದ್ದು ನಂದನಿ ವರ್ಷಾಂತರಗಳ ಬೇವರು ಸುರಿಸಿ ಈಗ ಅಮೋಲಿಗೆ ಮರ್ಜ್ ಮಾಡಿ ಗುಜರಾತಿನ ವ್ಯಾಪಾರಿಗಳೇ ಕರ್ನಾಟಕದ ಜನ ಅಷ್ಟು ದಡ್ರಲ್ಲ ರಕ್ತ ಹಾಲು ಹರಿಯಲ್ಲ ಅದಕ್ಕೇನಾದರೂ ನೀವು ಕೈ ಹಾಕಿದ್ರೆ ರಕ್ತ ಕ್ರಾಂತಿ ಆಗತ್ತೆ ಕರ್ನಾಟಕ ರಾಜ್ಯದ ರೈತರು ಮಾಡ್ತಾರೆ ನಮ್ಮ ನಾಡು ನಮ್ಮ ಸಂಸ್ಥೆ ನಮ್ಮ ರೈತರು ನಡೆಸ್ತಾ ಇದ್ದಾರೆ ಅದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ ಅದರಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಜನ ಕರ್ನಾಟಕದ ಜನ ನಡೆಸ್ತಿರ್ತಕ್ಕಂಥದ್ದು ಇವತ್ತು ನಂದನಿ ಪ್ರತಿ ಜಿಲ್ಲೆಯಲ್ಲಿ ಸೊಸೈಟಿ ಇದೆ ಅತ್ಯಾಧುನಿಕ ಶ್ರೀಮಾನ್ ರೇವಣ್ಣ ಅವರು ಸುಮಾರು 25 ವರ್ಷದಿಂದ ಅವರು ಪಟ್ಟಂತ ಶ್ರಮ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ನಂದನಿಗೆ ಸಿಕ್ಕಂತ ಉತ್ತೇಜನ ಇವತ್ತು ಹೈಯೆಸ್ಟ್ ಹಾಲಿನ ರೇಟ್ ನಾವು ಕೊಡ್ತಾ ಇದ್ದೀವಿ ನಂದನಿ ಹಾಲು ನಂದನಿ ತುಪ್ಪ ನಂದನಿ ಬೆಣ್ಣೆ ನಂದನಿ ಚಾಕ್ಲೇಟು ನಂದನಿ ಐಸ್ ಕ್ರೀಮು ಇವತ್ತು ನಂದನಿ ಹಾಲಿನ ಪೌಡ್ರಿಗೆ ದುಬೈದಿಂದ ಆರ್ಡರ್ ಇದೆ ದುಬೈಗೆ ಸಪ್ಲೈ ಮಾಡೋದಕ್ಕೆ ಆರ್ಡರ್ ಇದೆ ಇವತ್ತು ಇಂಥ ಒಂದು ಸಂಸ್ಥೆ ರೈತರ ಸ್ವಂಟ ಮುರಿತಕ್ಕಂಥದಕ್ಕೆ ಗುಜರಾತ್ನವ್ರು ಮಾಡ್ತಿರ್ತಕ್ಕಂಥ ಹೊನ್ನಾರ ಇದು ಇದನ್ನು ನಾವು ಹೋರಾಟ ಮಾಡ್ತೇವೆ ಹೋರಾಟ ನಡೆಸ್ತೇವೆ ಅನ್ನಕ್ಕಂಥ ಮಾತನ್ನು ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ.